Hello everyone, you are watching Knowledge for 21st Century YouTube channel and this is P.chaitra. Ivattina thought nodi, a warm smile is the universal language of kindness. Naavu uttama vyakti anta ellarigunu gottago riti madodu yenappa andre ondu nagu ondu kirunagi ondu warm smile ide alva idu yava bhashaya agatyane illade namma gunana janarige torisutte. ಓಕೆ, ಇವತ್ತಿನ ಸಬ್ಜೆಕ್ಟ್ ಬಂದುಬಿಟ್ಟು ಆರ್ಟ್ ಆ್ಯಂಡ್ ಕಲ್ಚರ್, ಟಾಪಿಕ್ 12 ಜ್ಯೋತಿರ್ಲಿಂಗಗಳು. ಇಟ್ ಈಸ್ ಯೂಸ್ಫುಲ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಲೆಟ್ಸ್ ಲರ್ನ್ ಟುಗೆದರ್ ವಿತ್ ಚೈತ್ರ ಆ್ಯಂಡ್ ಪವಿತ್ರ. ಎಕ್ಸಾಮ್ಸಲ್ಲಿ ನಮಗೆ ಜ್ಯೋತಿರ್ಲಿಂಗಗಳ ಈ ಟೆಂಪಲ್ಗಳೇನಿದೆ ಅವುಗಳ ಬಗ್ಗೆ ಕ್ವೆಶನ್ಸು ಬರುವಂಥ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಟೆಂಪಲ್ಗಳ ಹೆಸರನ್ನ ಒಂದು ಕಡೆ ಕೊಟ್ಟು ಅವು ಯಾವ್ಯಾವ ಸ್ಟೇಟ್ಗಳಲ್ಲಿದೆ ಅಂತ ಕೇಳುವಂಥ ಸನ್ನಿವೇಶ ಕೂಡ ಬರಬಹುದು. ಓಕೆನಾ? ಮಹಾಕಾಳೇಶ್ವರ, ಓಂಕಾರೇಶ್ವರ, ತ್ರಿಯಂಬಕೇಶ್ವರ, ಗ್ರೀಷ್ಣೇಶ್ವರ ಅಂತ ಎಲ್ಲ ಕೇಳಿಬಿಟ್ಟು ಬೇರೆ ಬೇರೆ ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಸ್ಟೇಟ್ಗಳ ಹೆಸರನ್ನ ಕೊಟ್ಟರೆ ನಮಗೆ ಆನ್ಸರ್ ಮಾಡೋದಕ್ಕೆ ಈ ಒಂದು ಮಾಹಿತಿನ ತಿಳ್ಕೊಳ್ಳೋದು ಅಗತ್ಯ ಆಗಿರುತ್ತೆ. ಸೊ ತಡ ಮಾಡದೆ ನೋಡ್ತಾ ಹೋಗೋಣ 12 ಜ್ಯೋತಿರ್ಲಿಂಗಗಳು. ಓಕೆನಾ? ಇಲ್ಲಿ ಫಸ್ಟ್ ಒನ್ ನೋಡಿ, ಇಲ್ಲಿ ಈ ಮ್ಯಾಪ್ ಪ್ರಕಾರ ನಾವು ನಾರ್ತ್ ಟು ಸೌತು ನೋಡ್ತಾ ಹೋಗೋಣ. ಆಮೇಲೆ ಒಂದೊಂದೇ ಜ್ಯೋತಿರ್ಲಿಂಗಗಳ ಬಗ್ಗೆ ನಾವು ಇಮೇಜ್ನ ಮೂಲಕ ಅವುಗಳು ಎಲ್ಲಿದೆ ಅಂತ ತಿಳ್ಕೊಳ್ತಾ ಹೋಗೋಣ. ಈಗ ನೋಡಿ, ಕೇದಾರ್ನಾಥ್ ಟೆಂಪಲ್ ಉತ್ತರಾಖಂಡಲ್ಲಿದೆ. ಮೋಸ್ಟ್ ಆಫ್ ದ ಇಂಡಿಯನ್ಸಿಗೆ ಇದು ಗೊತ್ತಿರುವಂಥ ವಿಷಯನೇ, ಹೌದಲ್ವಾ? ಉತ್ತರಾಖಂಡಲ್ಲಿರೋ ಕೇದಾರ್ನಾಥ್ ಕೂಡ ಒಂದು ಜ್ಯೋತಿರ್ಲಿಂಗ. ಓಕೆ, ನೆಕ್ಸ್ಟ್ ಕಾಶಿ ವಿಶ್ವೇಶ್ವರ. ಓಕೆ, ಇದು ಉತ್ತರ ಪ್ರದೇಶದಲ್ಲಿ ಬರೋದು ಕಾಶಿ ವಿಶ್ವೇಶ್ವರ. ದೆನ್ ಜಾರ್ಖಂಡ್ನಲ್ಲಿ ವೈದ್ಯನಾಥ್ ಜ್ಯೋತಿರ್ಲಿಂಗ. ಓಕೆನಾ? ಎರಡಾಯಿತು, ಇದು ಮೂರನೇದು. ನೆಕ್ಸ್ಟು ಮಹಾಕಾಳೇಶ್ವರ ಟೆಂಪಲ್, ಮಧ್ಯಪ್ರದೇಶದ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ, ನಾಲ್ಕಾಯಿತು. ನೆಕ್ಸ್ಟು ಮಧ್ಯಪ್ರದೇಶದಲ್ಲೇ ಇರುವಂತಹ ಓಂಕಾರೇಶ್ವರ ಜ್ಯೋತಿರ್ಲಿಂಗ, ಐದನೇದು. ಓಕೆನಾ? ನೆಕ್ಸ್ಟ್ ಈಗ ನಾವು ಗುಜರಾತಲ್ಲಿ ನೋಡೋದಾದರೆ ಒಂದು ದ ಫೇಮಸ್ ಸೋಮನಾಥ ಟೆಂಪಲ್, ಮತ್ತೊಂದು ನಾಗೇಶ್ವರ ಟೆಂಪಲ್, ಎರಡು ಕೂಡ ಗುಜರಾತಲ್ಲಿ ಇದೆ. ಐದು, ಇದು ಆರು, ಇದು ಏಳಾಯಿತು. ನೆಕ್ಸ್ಟು ಮಹಾರಾಷ್ಟ್ರದಲ್ಲಿ ನೋಡೋಣ. ಮಹಾರಾಷ್ಟ್ರದಲ್ಲಿ ಮೂರಿದೆ, ಒಂದು ತ್ರಿಯಂಬಕೇಶ್ವರ, ಓಕೆನಾ, ಮತ್ತೊಂದು ಗ್ರೀಷ್ಣೇಶ್ವರ, ನೆಕ್ಸ್ಟು ಭೀಮಾಶಂಕರ್, ಹತ್ತು ಆಯಿತು ಒಟ್ಟಲ್ಲಿ. ನೆಕ್ಸ್ಟ್ ಆಂಧ್ರ ಪ್ರದೇಶದ ಶ್ರೀಶೈಲಂನಲ್ಲಿರುವಂಥದ್ದು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್, ಇದು 11ನೇ ಜ್ಯೋತಿರ್ಲಿಂಗ. ಮತ್ತೊಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿರೋದು, ಒಟ್ಟು 12 ಆಯ್ತಲ್ವಾ? ಸೊ ನಾರ್ತಿಂದ ಸೌತಲ್ಲಿ, ಉತ್ತರಾಖಂಡಲ್ಲಿ ಒಂದು, ಉತ್ತರ ಪ್ರದೇಶದಲ್ಲಿ ಒಂದು, ದೆನ್ ಮಧ್ಯಪ್ರದೇಶದಲ್ಲಿ ನಮಗೆ ಎರಡು ಕಾಣ್ತಾ ಇದೆ, ಗುಜರಾತಲ್ಲಿ ಎರಡು, ಮಹಾರಾಷ್ಟ್ರದಲ್ಲಿ ಮೂರು, ಜಾರ್ಖಂಡಲ್ಲಿ ಒಂದು, ಆಂಧ್ರ ಪ್ರದೇಶದಲ್ಲಿ ಒಂದು, ತಮಿಳುನಾಡಲ್ಲಿ ಒಂದು. ಈಗ ಅವುಗಳ ಒಂದೊಂದೇ ಇಮೇಜಿನ ಮೂಲಕ ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೇದು ಸೋಮನಾಥ ಟೆಂಪಲ್. ಓಕೆ, ಸೋಮನಾಥ ಟೆಂಪಲ್ ನೀವೇನು ನೋಡ್ತಾ ಇದ್ದೀರಾ, ಇದು ಟೆಂಪಲ್ನ ಒಂದು ಚಿತ್ರ. ಆ್ಯಂಡ್ ಇಲ್ಲಿ ಇರೋದು ಸೋಮನಾಥೇಶ್ವರ ಫೋಟೋ, ಇದು ಸೋಮನಾಥೇಶ್ವರ ಟೆಂಪಲ್ದು. ಇದು ಟೆಂಪಲ್ಲು, ಇದು ಅಲ್ಲಿರ್ತಕ್ಕಂಥ ಶ್ರೈನ್, ಗರ್ಭಗುಡಿಯಲ್ಲಿರತಕ್ಕಂಥ ಒಂದು ಮೂರ್ತಿ. ಓಕೆನಾ? ಸೌರಾಷ್ಟ್ರದಲ್ಲಿ ಬರುತ್ತೆ, ಸೌರಾಷ್ಟ್ರ ಇರೋದು ಗುಜರಾತ್ನಲ್ಲಿ. ಓಕೆ, ಆಗ ಸಾಗಿದ್ರೆ ಸೋಮನಾಥ ಟೆಂಪಲ್ ಗುಜರಾತ್, ಆ ಒಂದು ಇಮೇಜ್ನ ನೀವು ನೋಡ್ತಾ ಇದ್ದೀರ. ಎಷ್ಟು ಸುಂದರವಾಗಿದೆ ಅಲ್ವಾ ಟೆಂಪಲ್ ಹಾಗೆ, ಮತ್ತು ಅಲ್ಲಿರ್ತಕ್ಕಂಥ ಶ್ರೀನ್ ಜ್ಯೋತಿರ್ಲಿಂಗಗಳು ಅಂದಮೇಲೆ ನಮಗೆ ಅಲ್ಲಿ ಎಲ್ಲ ಕಡೆಯೂ ಶಿವನೇ ಇರೋದು. ಓಕೆನಾ? ನೆಕ್ಸ್ಟ್ ಒನ್ ನಾಗೇಶ್ವರ ಜ್ಯೋತಿರ್ಲಿಂಗ, ಜಾಮ್ನಗರ್ ಗುಜರಾತ್. ಗುಜರಾತಲ್ಲಿ ನಾವು ಎರಡು ನೋಡಿದ್ವಿ, ಅದರಲ್ಲಿ ಒಂದು ಸೋಮನಾಥ, ಮತ್ತೊಂದು ನಾಗೇಶ್ವರ. ಇದು ದೇವಸ್ಥಾನದ ಒಂದು ಚಿತ್ರ, ಮತ್ತು ಇಲ್ಲಿರ್ತಕ್ಕಂಥದ್ದು ಗರ್ಭಗುಡಿಯಲ್ಲಿರುವ ಮೂರ್ತಿ. ಓಕೆನಾ? ಜ್ಯೋತಿರ್ಲಿಂಗ ನಾಗೇಶ್ವರ ಜ್ಯೋತಿರ್ಲಿಂಗ, ಜಾಮ್ನಗರ್ ಗುಜರಾತ್. ಓಕೆನಾ? ಮುಂದಿಂದು ನೋಡಿ, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಶ್ರೀಶೈಲ, ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ
ಚಿತ್ರ ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಇದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಚಿತ್ರ. ಹಾಗೆ ಇಲ್ಲಿ ಕಾಣ್ತಾ ಇರೋದು ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಗರ್ಭಗುಡಿಯ ಚಿತ್ರ. ಓಕೆನಾ. ನಾಲ್ಕನೇದು ಮಹಾಕಾಳೇಶ್ವರ ಉಜ್ಜಯಿನಿ ಮಧ್ಯಪ್ರದೇಶ. ಮಧ್ಯಪ್ರದೇಶಲ್ಲಿ ಮಹಾಕಾಳೇಶ್ವರ ಟೆಂಪಲ್ ಇದೆ. ಇದು ನೀವೇನು ನೋಡ್ತಾ ಇದ್ರೆ ಇದು ಮಹಾಕಾಳೇಶ್ವರ ಟೆಂಪಲ್ಲು, ಇದು ಗರ್ಭಗುಡಿಯ ಮಹಾಕಾಳೇಶ್ವರನ ಒಂದು ವಿಗ್ರಹ. ಇಲ್ಲಿ ಇದು ಇರ್ತಕ್ಕಂಥ ಒಂದು ಡಿಸ್ಟಿಕ್ ಬಂದುಬಿಟ್ರೆ ಉಜ್ಜಯಿನ್. ಓಕೆನಾ. ಮಧ್ಯಪ್ರದೇಶದ ಮಹಾಕಾಳೇಶ್ವರ. ಐದನೇದು ಓಂಕಾರೇಶ್ವರ ಟೆಂಪಲ್, ಖಾಂದ್ವಾ ಡಿಸ್ಟಿಕ್, ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ಎರಡಿದೆ, ಒಂದು ಮಹಾಕಾಳೇಶ್ವರ ಮತ್ತೊಂದು ಓಂಕಾರೇಶ್ವರ. ಓಕೆನಾ. ಇಲ್ಲೇನು ನೀವು ಚಿತ್ರದಲ್ಲಿ ನೋಡ್ತಾ ಇದ್ರೆ ಇದು ಓಂಕಾರೇಶ್ವರ ದೇವಸ್ಥಾನ ಮಧ್ಯಪ್ರದೇಶದಲ್ಲಿ ಇರೋದು. ಆ್ಯಂಡ್ ಇಲ್ಲಿರ್ದು ಜ್ಯೋತಿರ್ಲಿಂಗದ ಒಂದು ಚಿತ್ರ ನೀವು ನೋಡ್ತಾ ಇದ್ದೀರಿ. ಓಕೆ. ಮಧ್ಯಪ್ರದೇಶ ಓಂಕಾರೇಶ್ವರ ಟೆಂಪಲ್. ಆರನೇದು ಕಾಶಿ ವಿಶ್ವನಾಥ ಟೆಂಪಲ್, ವಾರಣಾಸಿ, ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಇರ್ತಕ್ಕಂಥ ಕಾಶಿ ವಿಶ್ವನಾಥ ದೇವಸ್ಥಾನ ಇದ್ದ ಚಿತ್ರನ ನೀವಿಲ್ಲಿ ನೋಡ್ತಾ ಇದ್ದೀರ. ಆ್ಯಂಡ್ ಇಲ್ಲಿ ಕಾಶಿ ವಿಶ್ವನಾಥನ ಒಂದು ಜ್ಯೋತಿರ್ಲಿಂಗನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ. ಏಳನೇದು ಕೇದಾರನಾಥ್ ಜ್ಯೋತಿರ್ಲಿಂಗ, ಕೇದಾರನಾಥ, ಉತ್ತರಾಖಂಡ್. ಉತ್ತರಾಖಂಡ್ ರಾಜ್ಯದ ಕೇದಾರನಾಥ್ ಅನ್ನೋ ಪ್ಲೇಸಲ್ಲಿ ಇರ್ತಕ್ಕಂಥ ಕೇದಾರನಾಥ ದೇವಾಲಯದ ಚಿತ್ರ ಇದು. ಆ್ಯಂಡ್ ಇದು ಜ್ಯೋತಿರ್ಲಿಂಗದ ಒಂದು ಚಿತ್ರ ನೀವಿಲ್ಲಿ ನೋಡ್ತಾ ಇರೋದು, ಕೇದಾರನಾಥ, ಉತ್ತರಾಖಂಡ್. ಓಕೆ. ಎಂಟನೇದು ಬೈದ್ಯನಾಥ ಟೆಂಪಲ್, ದಿಯೋಗರ್, ಜಾರ್ಖಂಡ್. ಜಾರ್ಖಂಡ್ ಜಿಲ್ಲೆಯಲ್ಲಿರತಕ್ಕಂಥ ಬೈದ್ಯನಾಥ ದೇವಾಲಯ ಈ ಚಿತ್ರದಲ್ಲಿ ನೀವು ನೋಡ್ತಾ ಇರೋದು. ಆ್ಯಂಡ್ ಇಲ್ಲಿರೋದು ಬೈದ್ಯನಾಥ ದೇವಾಲಯದ ಗರ್ಭಗೃಹದಲ್ಲಿರುವಂಥ ಜ್ಯೋತಿರ್ಲಿಂಗದ ಚಿತ್ರ. ಮುಂದಿನದು ನೋಡೋದಾದರೆ ಒಂಬತ್ತನೇದು ರಾಮೇಶ್ವರ ಜ್ಯೋತಿರ್ಲಿಂಗ. ರಾಮೇಶ್ವರ ಜ್ಯೋತಿರ್ಲಿಂಗ ರಾಮೇಶ್ವರದಲ್ಲಿದೆ, ಅದು ತಮಿಳ್ನಾಡಲ್ಲಿ ನಾವು ನೋಡ್ಬೋದು. ತಮಿಳ್ನಾಡು ರಾಜ್ಯದಲ್ಲಿ ರಾಮೇಶ್ವರ ದೇವಾಲಯದಲ್ಲಿ ನೀವು ನೋಡ್ತಾ ಇರೋದು ರಾಮೇಶ್ವರ ಜ್ಯೋತಿರ್ಲಿಂಗ. ಮುಂದಿನದು ನೋಡೋದಾದರೆ ಹತ್ತನೇದು ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗ, ಔರಂಗಾಬಾದಲ್ಲಿದೆ ಮತ್ತು ಇದು ಮಹಾರಾಷ್ಟ್ರದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದು ಗ್ರೀಷ್ಣೇಶ್ವರ ದೇವಾಲಯ. ಇಲ್ಲಿ ನೋಡ್ತಾ ಇರೋದು ನೀವು ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗ, ಔರಂಗಾಬಾದ್ ಮಹಾರಾಷ್ಟ್ರದಲ್ಲಿ ಇದೆ. ಹನ್ನೊಂದನೇದು ತ್ರಿಯಂಬಕೇಶ್ವರ ನಾಸಿಕ್, ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಒಟ್ಟು ಮೂರಿದೆ, ಒಂದು ಗ್ರೀಷ್ಣೇಶ್ವರ ನೋಡಿದ್ರಿ, ಈಗ ತ್ರಿಯಂಬಕೇಶ್ವರ್ ನೋಡ್ತಾ ಇದ್ದೀರ. ಇದು ನಾಸಿಕ್ನ ತ್ರಿಯಂಬಕೇಶ್ವರ ದೇವಾಲಯ. ಇಲ್ಲಿ ನೀವು ನೋಡ್ತಾ ಇರೋದು ತ್ರಿಯಂಬಕೇಶ್ವರ ಸ್ವಾಮಿಯ ಜ್ಯೋತಿರ್ಲಿಂಗ. ಹನ್ನೆರಡನೇದು ಮತ್ತು ಕೊನೆಯದು ಭೀಮಾಶಂಕರ ದೇವಾಲಯ, ಪುಣೆ, ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಗ್ರೀಷ್ಣೇಶ್ವರ್ ನೋಡಿದ್ರಿ, ತ್ರಿಯಂಬಕೇಶ್ವರ್ ನೋಡಿದ್ರಿ, ಈಗ ಭೀಮಾಶಂಕರನ ನೋಡ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ಒಟ್ಟು ಮೂರಿದೆ ಅಲ್ವಾ. ನೋಡಿ, ಇದು ಭೀಮಾಶಂಕರ್ ದೇವಾಲಯ. ನೀವಿಲ್ಲಿ ನೋಡ್ತಾ ಇರೋದು ಭೀಮಾಶಂಕರನ ಒಂದು ಜ್ಯೋತಿರ್ಲಿಂಗದ ಒಂದು ಮೂರ್ತಿಯನ್ನು ನೋಡ್ತಾ ಇದ್ದೀರ. ಈಗ ಹನ್ನೆರಡು ಜ್ಯೋತಿರ್ಲಿಂಗಗಳು ಎಲ್ಲೆಲ್ಲಿದೆ, ಯಾವ್ಯಾವು ಅಂತ ನಿಮಗೆ ತಿಳೀತಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಕ್ಲಾಸ್.